ದಿನಾಂಕ 24/12/2022 ರೈತ ದಿನಾಚರಣೆಯ ಅಂಗವಾಗಿ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಶಿರಾ ಎಪಿಎಂಸಿ ಆವರಣದಲ್ಲಿ ಬೆಂಬಲ ಬೆಲೆಗೆ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ರೈತರಿಗೆ ಸನ್ಮಾನ ಮಾಡಿದರು. ಶಿರಾ ತಾಲೂಕು ಬರದ ನಾಡಾಗಿದ್ದು ವರ್ಣನ ಕೃಪೆಯಿಂದ ತಾಲೂಕಿನ ಬಹುತೇಕ ಕೆರೆಗಳು ತುಂಬಿದ್ದು ರೈತರು ಸಂತೋಷ ಪಡುವ ದಿನವಾಗಿದ್ದು ಇನ್ನು ರೈತರು ಬೆಳೆದ ರಾಗಿಗೆ ಬೆಂಬಲ ಬೆಲೆ ಸಿಗಬೇಕು, ರಾಗಿ ಖರೀದಿ ಹಾಗೂ ಮಾರಲು ಸೂಕ್ತ ವ್ಯವಸ್ಥೆಯಾಗಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ತಿಪ್ಪೇಸ್ವಾಮಿ, ಸೂಡಾ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು, ರೈತ ಸಂಘದ ಅಧ್ಯಕ್ಷರು, ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಸಂಘದ ಎಲ್ಲಾ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೃಷಿ ಒತ್ತಿನಲ್ಲಿ ಅವರು ಮಾಡಿರತಕ್ಕಂತಹ ಒಂದು ಸಾಧನೆಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಈ ರೀತಿ ರಾಗಿಗೆ ಬೆಂಬಲ ಬೆಲೆ ನೀಡಬೇಕು ಅಂತಕ್ಕಂಥದ್ದು ಒಂದು ಪ್ರಮುಖ ಉದ್ದೇಶದಿಂದ ಒಂದು ಸಿರಿಧಾನ್ಯವಾದಂತಹ ರಾಗಿಯ ಒಂದು ಸಂರಕ್ಷಣೆ, ರೈತರು ನವಧಾನ್ಯಗಳಾಗಲಿ ಸಿರಿಧಾನ್ಯಗಳಾಗಲಿ ಹೆಚ್ಚು ಬೆಳಿಬೇಕು, ಅವುಗಳಿಗೆ ಹೆಚ್ಚು ಪ್ರೋತ್ಸಾಹಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಬೇಕು. ಏಕೆಂದರೆ ಆಹಾರದ ದೃಷ್ಟಿಯಿಂದ ಜೊತೆಯಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ರಾಗಿ ಅಂತಕ್ಕಂಥದ್ದು ರಾಗಿಯ ಒಂದು ಸೇವನೆ ಕೂಡ ಬಹಳ ಒಂದು ಪ್ರಮುಖವಾದಂತಹ ಅಂಶವಾಗಿರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ ರಾಗಿ ಖರೀದಿ ಕೇಂದ್ರಗಳನ್ನು ಉದ್ಘಾಟನೆ ಒಂದು ಮಾಡುವ ಮೂಲಕನ ಒಂದು ಬೆಂಬಲ ಬೆಲೆಗಳನ್ನು ನೀಡಿ ರೈತರಿಗೆ ಇನ್ನೂ ಹೆಚ್ಚಿನದಾಗಿ ರಾಗಿಯನ್ನು ಬೆಳೆಯುವ ಒಂದು ಪ್ರೋತ್ಸಾಹ ಒಂದು ಮಾಡುವ ಒಂದು ಉದ್ದೇಶದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ಕೆಲವಾರು ನ್ಯೂನತೆಗಳು ಒಂದು ರಾಗಿ ಖರೀದಿ ಸಂದರ್ಭದಲ್ಲಿ ರೈತರು ಕೆಲವಾರು ವಿಷಯಗಳಲ್ಲೂ ನಮ್ಮ ಮುಂದೆ ಪ್ರಸ್ತಾಪನೆ ಮಾಡಿ ಹೆಚ್ಚು ಉತ್ತೇಜನ ಕರ್ನಾಟಕ ರಾಜ್ಯ ಸರ್ಕಾರ ನೀಡಬೇಕು ಅಂತ ಹೇಳಿದರೆ ಈ ಸಣ್ಣ ಪ್ರಮಾಣದ ರೈತರು, ಅತಿ ಸಣ್ಣ ಪ್ರಮಾಣದ ರೈತರು ಜೊತೆಯಲ್ಲಿ ಈ ಒಂದು ನಿಗದಿತ ಒಂದು ಎಕರೆ ಅಂದರೆ ಒಂದು 2 ಎಕರೆಗೆ ಒಂದು ನಿಗದಿತವಾಗಿರ್ತಕ್ಕಂಥದ್ದು 2 ಎಕರೆಗಿಂತ ಕಮ್ಮಿ ಇರತಕ್ಕಂಥ ರೈತರಿಗೆ ಅವರು ಬೆಳೆಯಿರ್ತಕ್ಕಂತಹ ಒಂದು ರಾಗಿಯನ್ನು ಖರೀದಿ ಮಾಡಿಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಕೇವಲ ಒಂದು 2 ಎಕರೆಗೆ ಇದು ನಿಗದಿತ ಮಾಡಿದರೆ ಇದು ಇನ್ನೂ ಹೆಚ್ಚಿನದಾಗಿ ಅಂದರೆ ಸಣ್ಣ ಪ್ರಮಾಣದ ರೈತರಿಗೆ ಬೆಳೀತಕ್ಕಂತಹ ರಾಗಿ ಖರೀದಿಗೆ ಅದು ತೊಂದರೆ ಆಗುತ್ತೆ, ತೊಡಕಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಸಲಹೆಗಳನ್ನು ನಮ್ಮ ರೈತ ಬಾಂಧವರು ನೀಡಿದಂತಹ ಒಂದು ಸಂದರ್ಭದಲ್ಲಿ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾವನೆ ಮಾಡಿ ನಾನು ಮತ್ತು ನಮ್ಮ ಕುಣಿಗಲ್ ಶಾಸಕರಾದಂಥ HD ರಂಗನಾಥ್ ಅವರು ಈ ಒಂದು ನಿಗದಿತ ಏನು ತಾವು 2 ಎಕರೆಯನ್ನು ಸೀಮಿತಗೊಳಿಸಿದ್ದೀರಿ, ಅದನ್ನು ಹೆಚ್ಚಿನದಾಗಿ ನಾವು 5 ಎಕರೆಗಳು ಕೂಡ ಹೆಚ್ಚುವರಿ ಮಾಡಬೇಕು, ರೈತರಿಗೆ ರಾಗಿ ಮತ್ತು ಸಿರಿಧಾನ್ಯ ನವಧಾನ್ಯಗಳನ್ನು ಬೆಳೆಯಲು ಹೆಚ್ಚು ಅವಕಾಶ ಪ್ರೋತ್ಸಾಹಗಳನ್ನು ತಾವು ಕೊಡಬೇಕು ಅಂತ ಹೇಳಿದರೆ ಈ ಒಂದು ಸೀಮಿತ ಏನು ಮಾಡಿದ್ದೀರಾ 2 ಎಕರೆ ಅಂತ ಹೇಳಿದರೆ ಹೆಚ್ಚಿನದಾಗಿ ತಾವು 5 ಎಕರೆ ತಕ್ಕ ಇದನ್ನು ಏರಿಸಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖೇನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದು ಸಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ಪ್ರಸ್ತಾವನೆ ಜಿಲ್ಲೆಯ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾವು ಸಲಹೆಗಳನ್ನು ಮನವಿಯನ್ನು ಮಾನ್ಯ ಸಚಿವ ಹಸಿರು ಕ್ರಾಂತಿಯ ಮುಖೇನ ಬಾಬು ಜಗಜೀವನ್ ರಾಮ್ ಅವರು ತಂದಂತಹ ಹಸಿರು ಕ್ರಾಂತಿಯ ಮುಖೇನ ರೈತರು ಸ್ವಾವಲಂಬಿಗಳಾಗಬೇಕು, ಹೆಚ್ಚಿನ ಉತ್ಪನ್ನಗಳು ನಮ್ಮ ರಾಷ್ಟ್ರದಲ್ಲಿ ಆಗಬೇಕು ಅಂತಕ್ಕಂಥದ್ದೊಂದು
ಉದ್ದೇಶದಿಂದ ಆ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಬಂದ ಕೂಡಲೇ ತದನಂತರ ಏನು ಅನೇಕ ಆಹಾರ ಪದಾರ್ಥಗಳನ್ನು ಇತರ ದೇಶಗಳಿಂದ ಆಮದು ಮಾಡಿಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಸಿರು ಕ್ರಾಂತಿಯ ಮುಖೇನ ರೈತರಿಗೆ ಹೆಚ್ಚು ಪ್ರೋತ್ಸಾಹಗಳನ್ನು ನೀಡಬೇಕು, ರೈತರಿಗೆ ಹೆಚ್ಚು ಯೋಜನೆಗಳು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ತರಬೇಕು ಅಂತಕ್ಕಂಥದ್ದು ಉದ್ದೇಶದ ಹಲವಾರು ಸುಧಾರಣೆಗಳನ್ನು ತಂದಿದ್ರು ಸಹಿತ ಇನ್ನೂ ಹೆಚ್ಚುವರಿಯಾಗಿ. ಯಾಕೆಂತ ಹೇಳಿದ್ರೆ ಈಗ ತಾಂತ್ರಿಕ ಯುಗದಲ್ಲಿ ನಾವೆಲ್ಲರೂ ಇರ್ತಕ್ಕಂಥದ್ದು ಆಧುನಿಕ ಯುಗದಲ್ಲಿ ಇರ್ತಕ್ಕಂಥದ್ದು ಹಿಂದಿನ ಪೀಳಿಗೆ ಮತ್ತು ಈಗಿನ ಪೀಳಿಗೆ, ಯಾಕೆಂತ ಹೇಳಿದರೆ ಈಗಿನ ಪೀಳಿಗೆಯಲ್ಲಿ ಎಲ್ಲರೂ ಕೂಡ ವಿದ್ಯಾಭ್ಯಾಸಗಳನ್ನು ಮಾಡಿ ಏನು ಬೆಂಗಳೂರು ಇರ್ಬೋದು ಇತರೆ ನಗರಗಳಲ್ಲಿ ಒಂದು ಉದ್ಯೋಗಗಳನ್ನು ಅವರು ತೆಗೆದುಕೊಳ್ಳುವ ಅಥವಾ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಿಂದ ಕಲ್ಪಿಸುವ ಉದ್ಯೋಗಗಳಿಗೆ ಅವರು ತಮ್ಮ ಜೀವನೋಪಾಯಕ್ಕೆ ದಾರಿಯನ್ನು ಹುಡುಕೊಂಡಿರ್ತಕ್ಕಂಥದ್ದು. ಅದರಿಂದ ಎಲ್ಲವರ ಕಡೆ ರೈತರ ಒಂದು ಕೃಷಿ ಚಟುವಟಿಕೆಗಳು ಈ ಒಂದು ಪೀಳಿಗೆಗೆ ಸೀಮಿತವಾಗಬಾರ್ದು, ಮುಂದುವರೆದಂತೆ ಮುಂದಿನ ಪೀಳಿಗೆಯು ಕೂಡ ತಮ್ಮ ಉದ್ಯೋಗಗಳ ಜೊತೆಯಲ್ಲಿ ಒಂದು ಕೃಷಿ ಚಟುವಟಿಕೆಗಳು ಕೂಡ ಹೆಚ್ಚು ಆಸಕ್ತಿ ಪ್ರೋತ್ಸಾಹಗಳು ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನೀಡಬೇಕು ಅಂತಕ್ಕಂಥದ್ದೊಂದು ಉದ್ದೇಶದಿಂದ ಹಲವಾರು ಸುಧಾರಣೆಗಳನ್ನು ತಂದುಕೊಂಡಿರ್ತಕ್ಕಂಥದ್ದು. ಈಗ ಉದಾಹರಣೆಗೆ ಈ ಒಂದು ಶೇಂಗವನ್ನು ಕೂಡ ಒಂದು ಪರಿಹಾರವನ್ನು ನೀಡ್ತಕ್ಕಂತಹ ಒಂದು ಸಮಯದಲ್ಲೂ ಕೂಡ ಒಂದು 3 ವರ್ಷದ ಒಂದು ಅಧ್ಯಯನಗಳನ್ನು ಮಾಡಿ 3 ವರ್ಷದಲ್ಲೇ ಒಂದು ಅಂದಾಜು ನಷ್ಟಗಳನ್ನು ಅತಿವೃಷ್ಟಿಯಿಂದ ಅಥವಾ ಮಳೆ ಹಾನಿಯಿಂದ ಅಥವಾ ಏನು ಬರಗಾಲದಿಂದ ಆರಿದಿರ್ತಕ್ಕಂಥ ಹಾನಿಯನ್ನು ಪರಿಗಣಿಸಿ 3 ವರ್ಷಗಳ ಒಂದು ಅಂದಾಜನ್ನು ತೆಗೆದುಕೊಂಡು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು.